ಹಾಂ ನೋಡ್ರಿ ಸರ್, ಇದು ಅರಕಲಗೂಡಿನ ಜಿಲ್ಲಾ ಪಾಪ್ಕಾರ್ನ್ಸ್ ಹಾಸನ. ಇದು ಒಳಗಡೆ ಇದಾವೆ ನೋಡ್ರಿ ಇಂತಿಂಥವೆಲ್ಲ ಐಟಮ್ಸ್ ಗೆಟಿಂಗ್ ಸೋಲ್ಡ್ ಆಯ್ತಾ ನೋಡ್ರಿ. ಇದು ಈ ಹಣ್ಣಿನ ಹೆಸರೇನ್ರಿ ಸರ್? ಅದೇ ಇಲ್ಲೇ ನನ್ನ ಕಣ್ಣು ಮುಂದೆ ಇರೋದು ವುಡ್ ಆ್ಯಪಲ್. ಎಲ್ಲಿಂದ ಬರ್ತದೆ ಇದು? ಯಾವ ಊರಿಂದ ಬರುತ್ತೆ? ಬಳ್ಳಾರಿಯಿಂದ ಬರುತ್ತೆ, ಬಹಳ ದೂರದಿಂದ ಬರುತ್ತೆ. ಇಲ್ಲಿರೋ ಇದು ಪಪ್ಪಾಯ ಎಲ್ಲಿಂದ ಬರುತ್ತೆ? ಇದು ಹೊರಗಡೆಯಿಂದ. ಹಂಗರಿ ಹೊರಗಡೆ ಅಂದ್ರೆ ಯಾವ ಚೂರ ಅದೇಳಿ ಊರು ಮಾಹಿತಿ ಇವ್ರಿಗೆ ಇಲ್ವಂತೆ, ಅವ್ರು ಕೊಟ್ಟಿಲ್ಲ. ಇದು 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 ಇದೆಯಲ್ಲ ಕಿತ್ತಳೆ, ಇದೆಲ್ಲಿಂದ ಬರುತ್ತೆ? ನಾಗಪುರ. ಅಯ್ಯೋ ಪರಮಾತ್ಮ, ನಾರ್ತ್ ಇಂಡಿಯಾ. ಇದು 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 ಬಿಳಿ ಬಿಳಿ ದಪ್ಪಕ್ಕಿದ್ದಲ್ಲ ಬಳ್ಳಾರಿ. ಇದು ಬಳ್ಳಾರಿ. ಇದು ಇದು ಅದಕ್ಕೇನಂತಾರೆ ವಾಟರ್ ಮೆಲನ್, ಇದಕ್ಕೇನಂತಾರೆ ಕನ್ನಡದಲ್ಲಿ? ಎಲ್ಲಿಂದ ಬರ್ತದೆ ಅಂತ ಕೇಳಿದೆ. ಇದು ಎಲ್ಲಿಂದ ನಿಮಗೆ ತಗೊಂಬಂದು ಕೊಡ್ತಾರ್ರೆ ಸರ್? ಆಂಧ್ರದಿಂದ ಬರುತ್ತೆ ನೋಡ್ರಿ, ಇದು ಬೇರೆ ಸ್ಟೇಟು. ಇದು ಇದು ಪೈನಾಪಲ್. ಇದು ಮಾಹಿತಿ ಗೊತ್ತಿಲ್ವಂತೆ, ಯಾಕ್ರಿ ಗೊತ್ತಿರೋದಿಲ್ಲ, ತಿಳ್ಕೊಬೇಕು. ನಾನು ಮತ್ತೆ ಯಾರು ಪರ್ಚೇಸ್ ಮಾಡೋದು? ರವಿ ಅಂತ ಮ್ಯಾನೇಜರ್ ಇದ್ದಾರೆ ಹಾಪ್ಕಾಮ್ಸ್ ಹಾಸನದಲ್ಲಿ, ಅವ್ರು ಪರ್ಚೇಸ್ ಮಾಡ್ತಾರೆ. ಅಲ್ಲಿ ಸೇಬ್ ಎಲ್ಲಿಂದ ಬರ್ತದೆ? ಶಿಮ್ಲಾ. ಶಿಮ್ಲಾದಿಂದ ಡೈರೆಕ್ಟ್ ಹಾಸನಕ್ಕೆ ಬರುತ್ತಾ ಅಥವಾ ಬೆಂಗಳೂರಿಗೆ ಬಂದ್ಬಿಟ್ಟು ಇಲ್ಲಿಗೆ ಬರುತ್ತಾ? ಬೆಂಗಳೂರಿಗೆ ಬಂದು ಇಲ್ಲಿಗೆ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಕಂಡು ಇಲ್ಲಿ ತನಕ ನಾ ಕಂಡಂಗೆ ಇಲ್ಲಿ ಉತ್ತರ ಕರ್ನಾಟಕದ್ದು, ಇಲ್ಲರೂ ಉತ್ತರ ದೇಶದ್ದು, ನಮ್ಮ ದೇಶದ ಉತ್ತರ ಅಲ್ಲಿದು. ಅಲ್ಲಿದು ಬಿಟ್ಟರೆ ಆಮೇಲೆ ಡ್ರೈ ಇದ್ದಾವೆ ಫ್ರೂಟ್ಸು, ಅದಕ್ಕೇನಂತಾರೆ ಗೋಡಂಬಿ ಬಾದಾಮಿ. ಆಮೇಲೆ ಇಲ್ಲಿ ಪ್ರೋಸೆಸ್ಡ್ ಫುಡ್ ಇರ್ತಾವಲ್ಲ, ಕಡಲೆಕಾಯಿ ಬೀಜ ಮತ್ತಿನ್ನೆಂಥದ್ದು ಪ್ರೋಸೆಸ್ಡು, ಅದು ರೈತರೇ ಮಾಡ್ತಾರಲ್ಲ ಹಾಗೆ ಕೈಯಲ್ಲಿ ಮಾಡೋದು ಅಂದಂಗೆ ಕಾಣ್ತವೆ. ಬಾಕಿ ಇನ್ನೆಂಥ ಥರ ಬ್ರ್ಯಾಂಡೆಡ್ ಆಯಿತಾ ಬಿಸ್ಕೆಟ್ ಹಾಪ್ಕಾಮ್ಸಲ್ಲಿ ಬಿಸ್ಕೆಟ್ ಮಾಡ್ತಾರೆ ಏನ್ರಪ್ಪ ಇಲ್ಲಿ ನೋಡ್ರಿ ಬಿಸ್ಕೆಟ್ ಆಯಿತಾ. ಆಮೇಲೆ ಅದಕ್ಕೇನಂತಾರೆ ವಾಟರ್ ಇದು ಸಾಫ್ಟ್ ಡ್ರಿಂಕ್ಸ್ ಆಯಿತಾ ಹಾಪ್ಕಾಮ್ಸಲ್ಲಿ. ಹಾಪ್ಕಾಮ್ಸ್ ಇರೋದು ಯಾಕೆ? ತರಕಾರಿ ಹಣ್ಣು ಮಾರಿಕೊಟ್ಟು ರೈತರಿಗೆ ನೋಡ್ರಿ ನೋಡ್ರಿ ಇಂಥವೆಲ್ಲ ಹೂವೆ ಇಲ್ಲಿ ಮಾರಾಟಕ್ಕಿದ್ದಾವೆ ಅರಕಲಗೂಡಲ್ಲಿ. ಇದನ್ನೆಲ್ಲನೂ ಮ್ಯಾನೇಜ್ ಮಾಡಬೇಕಾಗಿರೋ ಮಹಾಶಯರು ಯಾರು? ಇಲ್ಲಿ ನೋಡ್ರಿ ಇದಕ್ಕೇನಂತಾರೆ ಕುರ್ಕುರೆ. ಅಯ್ಯಯ್ಯೋ ಯಾವ ಕಂಪನಿದೋ ಕಾಣೆ, ಹಾಂ ಹಾಳ ಕಂಪನಿದು, ಆ ಕಂಪನಿದು. ಇದು ಹಣ್ಣು ತರಕಾರಿ ಮಾರುವ ಅಂಗಡಿ ಒಳಗಡೆ ಇಂಥವನ್ನೆಲ್ಲ ಇಟ್ಟು ಮಾರಿದ್ರೆ ಈಗೀಗೀಗ ಇಲ್ಲಿಗೆ ಬರೋ ಇವರು ಜನಗಳನ್ನ ಆಕರ್ಷಿಸೋಕೆ ಅಂತ ಹಾಪ್ಕಾಮ್ಸ್ ಇರೋದು. ಅಂದರೆ ಇದು ಜನರಲ್ ಸ್ಟೋರಾ ಅಥವಾ ಹಣ್ಣು ತರಕಾರಿ ಮಾರೋ ಅಷ್ಟೇ ಅಂಗಡಿಗೆ ಲಿಮಿಟಾಗಿ ಇಲ್ಲಿ ಲೋಕಲ್ ರೈತರಿಗೆ ಸಪೋರ್ಟ್ ಮಾಡಬೇಕು? ಎಲ್ಲ ಕಡೆ ಆಂಧ್ರದಿಂದ ಬಂದಿದೆ, ಅಲ್ಲಿಂದ ಬಂದಿದೆ, ಇಲ್ಲಿಂದ ಬಂದಿದೆ ಹಿಂಗಂತ ಮಾಹಿತಿ ಹೇಳ್ತಾರೆ ಅಷ್ಟೇ ಹೊರತು ಸರ್ಟಿಫಿಕೇಶನ್ ಇಲ್ಲ ಅದಕ್ಕೆ ಆಯಿತಾ. ಇಲ್ಲೇ ಪಕ್ಕದಲ್ಲೇ ಉಂಟು, ನಮಗೆ ಕಿತ್ತಲೆ ಬೆಳೆಯೋರು ಇದ್ದಾರೆ ಇಲ್ಲೇ ಪಕ್ಕದಲ್ಲೇ ಮಲ್ಲಿಪಟ್ಟಣದ ಕಡೆ ಆ ಕಡೆ. ಇಲ್ಲೇ ಇಲ್ಲಿಂದ ಕೊಡಗು ಎಷ್ಟು ದೂರ? ಹಾಂ ಮತ್ತೆ ಕೊಡಗಿನ ಜನಗಳ ಹತ್ರ ಯಾಕೆ ತಗೊಳ್ಳೋದಿಲ್ಲ ನೀವು? ಇವು ಹೋಗೋಂಥ ಪದಾರ್ಥ ಅಲ್ವಂತೆ ಕೇಳ್ರಪ್ಪ, ಇವು ಹೋಗೋಂಥ ಪದಾರ್ಥ ಅಲ್ವಂತೆ. ನಾನು ನೋಡ್ರಿ ನಾನು ಬೆಳೆದಿದ್ದೆ ಅದಕ್ಕೇನಂತಾರೆ ಹೈಬ್ರಿಡ್ ಸೀಬೆ, ಅದನ್ನು ಒಂದೇ ಒಂದು ನಯಾ ಪೈಸದೂ ಸೇಲ್ ಆಗದಲೆ ಇಲ್ಲಿ ವಾಪಸ್ ತೊಗೊಂಡು ಹೋಗ್ತಾ ಇದ್ದೀನಿ. ನನ್ನ ಸ್ಕೂಟ್ರ ಮೇಲೆ ಇಟ್ಕೊಂಡು ವಾಪಸ್ ತೊಗೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಇದು ನಮ್ಮ ರೈತರಿಗೆ ಹಾಪ್ಕಾಮ್ಸ್ ಅನ್ನೋದು ಏನಿದೆಯೋ ಆ ಹಾಪ್ಕಾಮ್ಸ್ ಅನ್ನೋ ಇನ್ಸ್ಟಿಟ್ಯೂಷನ್ನು ಯಾರು ಮಾಡಿಟ್ಟಿದ್ದಾರೋ ಗವರ್ಮೆಂಟ್ ಕಡೆಯಿಂದ, ಅವರು ಮಾಡ್ತಿರೋ ನಮಗೆ ಲೋಕಲ್ ರೈತರು ಯಾರಿದ್ದಾರೋ ಅವರಿಗೆ ಮಾಡ್ತಿರೋ ಟ್ರೀಟ್ ಮಾಡ್ತಿರೋ ಇದು ರೀತಿ ನೋಡ್ರಿ. ಅಲ್ಲಿ ದಪ್ಪನೆ ದ್ರಾಕ್ಷಿ ಇಂತಿಂಥವೆಲ್ಲ ಆಯಿತಾ ಬೇರೆ ಬೇರೆ ಕಡೆ. ಆ ದಾಳಿಂಬೆ ಎಲ್ಲಿಂದ ಬಂದದೋ ಕಣಿ ಅದು ಹೇಳ್ದೆ ಹೋದ್ರು, ಇವ್ರು ಏನು ಕೇಳಿದ್ರು ನಂಗೆ ಗೊತ್ತಿಲ್ಲ ಮಾಹಿತಿ ಅಂತ ಹೇಳ್ತಾರೆ. ಇಲ್ಲಿ ಕರೆಂಟ್ಲಿ ಇಲ್ಲಿ ಸದ್ಯಕ್ಕೆ ಮಾರಾಟ ಮಾಡ್ತಿದ್ದಾರಲ್ಲ ಅವರು, ಇದನ್ನು ನಾವು ಯಾವ ಲೆವೆಲಿಗೆ ಎತ್ಕೊಂಡು ಹೋಗ್ಬೇಕು ವಿಚಾರ. ನನಗೀಗ ಆಗಿದ್ದ ಲಾಸಿಗೆ ನನ್ನ ಹಾಸನಕ್ಕೆ ತೊಗೊಂಡೋಗಿ ಆ ಮ್ಯಾನೇಜರ್ ಹತ್ರ ಮಾರೋಕ್ಕಂತೂ ನಂಗೆ ಆಗ್ತಿರಲಿಲ್ಲ, ಯಾಕಂದ್ರೆ ನಾನು ಸಣ್ಣ ರೈತರ ಕ್ಯಾಟಗರಿಗೆ ಸೇರ್ಕೋತೀನಿ. ಹಂಗಾಗಿ ನನಗೆ ಲಾರಿ ತುಂಬೋದು, ಆಟೋ ತುಂಬೋದು, ಫಾರ್ಮ್ ಗೇಟಲ್ಲಿ ಮಾರೋದು ಈ ಥರ ಎಲ್ಲ ಮಾಡೋಕ್ಕಾಗೋದೂ ಇಲ್ಲ.
ಹಾಗಾಗಿ ಸಣ್ಣ ಪುಟ್ಟ ರೈತರಿಗೆ ಏನು ಈ ಹಾಪ್ ಕಾಮ್ಸ್ ಕಡೆಯಿಂದ ಏನು ಧರ್ಮ ಗಿರ್ಮ ಮಾಡೋದಿಲ್ವಾ ಗವರ್ನಮೆಂಟ್ ಜನ ಇದನ್ನೆಲ್ಲ ನಾನು ಎಲ್ಲಿಗೆ ಬರಿಬೇಕು ಗವರ್ನಮೆಂಟ್ ಆಫ್ ಕರ್ನಾಟಕಕ್ಕೆ ಬರಿಬೇಕಾ ಕಂಪ್ಲೇಂಟ್ ಅಥವಾ ಇನ್ನು ರೇಸ್ ಮಾಡಬೇಕಾ ಯಾಕಂದ್ರೆ ಇದು ಹಣ್ಣು ತರಕಾರಿ ಅಂತ ಹೇಳಿದ್ರೆ ತೋಟಗಾರಿಕಾ ಇಲಾಖೆ ಅಂತ ಹೇಳಿದ್ರೆ ಇದು ಸೆಂಟರ್ ಬರುತ್ತೆ ಆ ಸೆಂಟರ್ಗೆ ಬರಿಯೋದು ಅಲ್ವಾ ಸೆಂಟ್ರಿಗೆ ನೋಡ್ರಿ ಇಲ್ಲೊಂದುಂಟು ಹಾಪ್ ಕಾಮ್ಸ್ ಹಿಂಗುಂಟು ಇದರ ಅವಸ್ಥೆ ಇದು ಎಂಥದ ಕಾಣೆ ಇಂಥದ್ದು ಯಾರು ಮಾಡಿದ್ದು ಇದನ್ನ ಯಾರು ಮಾಡಿದವರು ಅದು ಯಾವ ಕಂಪನಿ ಈ ಕಂಪನಿಗೆ ನೀವು ಇಲ್ಲಿ ಇಟ್ಕೊಂಡು ಮಾರಾಟ ಮಾರ ಅದೇ ಕಾಣ್ತಾ ಇದೆ ನನಗೂ ಓದಕ್ಕೆ ಬರ್ತದೆ ಲಯನ್ನ ಕಂಪನಿ ಜನಕ್ಕೆ ನೀವು ಧರ್ಮ ಮಾಡೋಕ್ಕಂತ ಇಲ್ಲಿ ಇಟ್ಕೊಂಡು ಇದನ್ನು ಈ ಪರ್ಟಿಕ್ಯುಲರ್ ಜಾಗನ ಮಾರಾಟಕ್ಕೆ ಇಟ್ಟಿರಲ್ಲ ಪ್ರಮೋಟ್ ಮಾಡೋದು ಅಂತಾರೆ ಗೊತ್ತಾಯ್ತಾ ಇದನ್ನೆಲ್ಲ ಪ್ರಮೋಟ್ ಮಾಡೋರು ನಮಗೆ ನೋಡ್ರಪ್ಪ ನಾನೊಬ್ಬಳು ಸಣ್ಣ ಹಾಕಿ ನಂದು ಡೀಟೇಲ್ಸ್ ಇಲ್ಲುಂಟು ನೋಡ್ಕೊಳ್ಳಿ ಇಲ್ಲುಂಟು ನಾನು ಬೆಳೆದಿದ್ದೆ ಒಂದು ಇದು ಒಂದೊಂದು ಸೀಬೆ ಅದು ಕಲರ್ ಸರಿ ಬಂದಿಲ್ಲ ಅದು ಹಸಿರು ಬಣ್ಣ ಬರೋದ್ರ ಬಂದು ಎಲ್ಲೋ ಬಂದುಬಿಟ್ಟಿದೆ ಅಷ್ಟೇ ಅದು ಈಗ ಎರಡು ದಿನ ಮೂರು ದಿನ ಆದಮೇಲೆ ಅದು ಪೂರ ಹಣ್ಣಾಗಿ ನನ್ನ ಮನೆಗೆ ವಾಪಸ್ ತೊಗೊಂಡು ಹೋಗ್ತಾ ಇದ್ದೀನಿ ಅಂದರೆ ಹಾಪ್ ಕಾಮ್ಸ್ ಜನ ನನ್ನ ಹತ್ರ ಅದನ್ನ ಕೊಂಡ್ಕೊಂಡಿಲ್ಲ ಮಾರಾಟ ಮಾಡೋಕ್ಕೆ ಪ್ರಮೋಟ್ ಮಾಡೋ ಇದನ್ನು ತಲೆಬಿಸಿ ಅವ್ರಿಗೆ ಇಲ್ಲಕ್ಕೇ ಇಲ್ಲ ಈ ದುರವಸ್ಥೆಯಲ್ಲಿ ಇದ್ದೀವಿ ನಾವು ನೋಡ್ರಿ ಯಾರು ಏನು ಮಾಡೋಕ್ಕಾಗತ್ತೆ ನೋಡ್ರಿ ಮಾಡ್ರಿ.